ಹಾಯ್, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇದು ನಮ್ಮ ಹೊಸ ವಿಡಿಯೋ 48 ಎಪಿಸೋಡ್. ಸುಮಾರು ದಿನ ಆಯ್ತು, ಆಕ್ಚುಲಿ 2.5 weeks ಮೇಲೆ ಆಗಿದೆ ಅನ್ಸುತ್ತೆ. ಬೆಸ್ಟ್ ಆಫ್ KCET ಮಾಡಿ ಇನ್ನೂ ಜಾಸ್ತಿನೇ ಆಗಿದೆ. ಸೊ ಮಧ್ಯದಲ್ಲಿ ಸುಮಾರು ಒಂದಷ್ಟು ಗೈಡೆನ್ಸ್ ವಿಡಿಯೋಸ್ ಹಾಕಿದೆ. ಇವಾಗ ವಾಪಸ್ ನಾವು ನಮ್ಮ ಬೆಸ್ಟ್ ಆಫ್ CET ಗೆ ಬರ್ತಾ ಇದೀವಿ. ಸೊ ಇದನ್ನ ನಾ ಹೇಳ್ದಂಗೆ 60 ಎಪಿಸೋಡ್ಸ್ ತನಕ ನಾನು ಈ ಇಯರ್ ರೀಚ್ ಮಾಡಿಸ್ತೀನಿ. ಸೊ ಇನ್ನು ನಾನು 13 ಎಪಿಸೋಡ್ಸ್ ಹಾಕ್ತಾ ಇದೀನಿ. ಎಲ್ಲದೂ ರೆಡಿ ಮಾಡಿಟ್ಟಿದ್ದೀನಿ ನಾನು. ತುಂಬಾ ತುಂಬಾ ಚೆನ್ನಾಗಿರುವಂತ ವಿಡಿಯೋಸ್ ಬರುತ್ತೆ, ಬೇಕಾದಷ್ಟು ಕಲಿಯುವಂಥದ್ದು ಇರುತ್ತೆ ನಿಮ್ಗೆ. ಸೊ ಲೈಕ್ ಮತ್ತೆ ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ, ಸೊ ದಟ್ ಅವರು ಈ ಸೀರೀಸ್ ನ ಫಾಲೋ ಮಾಡ್ಲಿ, ಎಷ್ಟಾಗುತ್ತೆ ಅಷ್ಟು ಕಲೀಲಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನ್ ಕೂಡ ಒತ್ತಿ, ಸೊ ದಟ್ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ನಾನು ಅಪ್ಲೋಡ್ ಮಾಡಿದಾಗ ನಿಮ್ಗೆ ಬರ್ಲಿ. ಶುರು ಮಾಡೋಕ್ಕಿಂತ ಮುಂಚೆ ನಾನು ಲಾಸ್ಟ್ ವಿಡಿಯೋ ಒಂದು ಮಾಡಿದ್ದೆ, ನನ್ನ ಒಂದು ಟೆಸ್ಟ್ ಶುರು ಮಾಡ್ತಾ ಇದ್ದೀನಿ ಅಂದ್ರೆ, ನಾನೇ ಒಂದು ಆನ್ಲೈನ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದ್ದೀನಿ KCET ಗೆ, KCET 2020 ಮಾಕ್ ಟೆಸ್ಟ್ ಅಂತ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮೂರಕ್ಕೂ ಮಾಡ್ತಾ ಇದ್ದೀನಿ. ಬಯಾಲಜಿಗೆ ನಾನು ಮಾಡ್ತೀರಾ, ಬಿಕಾಸ್ ನಾನು ಕ್ವಶನ್ಸ್ ನಾನೇ ಹಾಕ್ತಾ ಇರೋದು, ಸೊ ನಾನೇ ಟೈಪ್ ಮಾಡ್ತಾ ಇರೋದು. ಅದರಿಂದ ನನಗೆ ಬಯಾಲಜಿ ಐಡಿಯಾ ಇಲ್ಲ ಅಷ್ಟು, ಸೊ ಅದರಿಂದ ನಾನು ಹಾಕಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಕ್ಸಾಕ್ಟ್ಲಿ CET ನಲ್ಲಿ ಹೆಂಗ್ ನಡೆಯುತ್ತೆ ಹಂಗೆ ಹಾಕ್ತಾ ಇದ್ದೀನಿ. ಫಸ್ಟ್ ಡೇ ಬಯಾಲಜಿ ಮತ್ತೆ ಮ್ಯಾಥ್ಸ್ ಇರುತ್ತೆ, ಬಟ್ ಬಯಾಲಜಿ ಇರಲ್ಲ. ಸೊ ಮಧ್ಯಾಹ್ನ ಮ್ಯಾಥ್ಸ್ ಎಕ್ಸಾಮ್ ಇಡ್ತೀನಿ, ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಫಿಸಿಕ್ಸ್ ಇಟ್ಬಿಟ್ಟು ನೆಕ್ಸ್ಟ್ ಡೇ ಮಧ್ಯಾಹ್ನ ಕೆಮಿಸ್ಟ್ರಿ. ಟೈಮ್ ಸ್ಲಾಟ್ ಇಡ್ತೀನಿ, ಸೇಮ್ ಹೆಂಗಿದ್ದು ಹಂಗೆ ಫಾಲೋ ಆಗುತ್ತೆ. ಸೊ ನಿಮ್ಗೊಂಥರ ಆ 2 days ನಿಮ್ಗೆ CET ದೇ ಎಕ್ಸ್ಪೀರಿಯನ್ಸ್ ಆಗಬೇಕು. ಆನ್ಸರ್ ಕೀ ಮತ್ತೆ ನಿಮ್ ಸ್ಕೋರ್ ಕೂಡ ತಕ್ಷಣನೇ ನಾನು ರಿಲೀಸ್ ಮಾಡ್ಕೊಡ್ತೀನಿ. ನೀವು ಸಬ್ಮಿಟ್ ಮಾಡ್ತಿದ್ದಂಗೆ ನಿಮ್ ಆನ್ಸರ್ಸ್ ನಿಮಗೆ ಸಿಕ್ಬಿಡುತ್ತೆ. ಸೊ ಇಷ್ಟೆಲ್ಲ ಸಿಕ್ತಿದೆ. ಸೊ ಅದರಿಂದ ನೀವು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನಾನು ರಿಜಿಸ್ಟ್ರೇಷನ್ಗೆ ರಿಜಿಸ್ಟರ್ ಮಾಡ್ಕೋಬಹುದು ನೀವು. ಹಾಗೆ ಪ್ರೀವಿಯಸ್ ವಿಡಿಯೋ ಕೂಡ ನೋಡಿ, ಇದು ಈ ವಿಡಿಯೋ ಹಿಂದಿಂದು. ಸೊ ಅದೇ ನಿಮ್ಗೆ ಎಲ್ಲ ಡೀಟೇಲ್ಸ್ ಇನ್ನು ಚೆನ್ನಾಗಿ ಸಿಗ್ಲಿ. ಸೊ ಶುರು ಮಾಡೋಣ ನಮ್ಮ ಈ ಎಪಿಸೋಡ್. ಇಫ್ ಎಕ್ಸ್ ಈಕ್ವಲ್ ಟು ಇಫ್ ಎಕ್ಸ್ ಹ್ಯಾಸ್ ಅ ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ ವಿತ್ ಪ್ಯಾರಾಮೀಟರ್ಸ್ ಎನ್ ಈಕ್ವಲ್ ಟು 6, ಪಿ ಅಂತಂದ್ರೆ ಪ್ರಾಬಿಬಿಲಿಟಿ, ಅಂಡ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 12, ಪಿ ಆಫ್ ಎಕ್ಸ್ ಈಕ್ವಲ್ ಟು 3 is 5, ಪಿ ಈಕ್ವಲ್ ಟು ವಾಟ್? KCET 2019. ನಾನು ಹೇಳೋದು ಮತ್ತೆ, ಇದು KCET 2019 ಲಾಸ್ಟ್ ಎಷ್ಟು ದಿನ ಸಾಲ್ವ್ ಮಾಡ್ತಿದ್ದು. ಸೊ ಇದು ಲಾಸ್ಟ್ ವಿಡಿಯೋ, ನೆಕ್ಸ್ಟ್ ಬೇರೆ ತಗೋತಾ ಇದೀನಿ. ನಿಮ್ಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ ಯಾವ್ದು ಅಂತ. ತುಂಬಾ ಎಂಜಾಯ್ ಮಾಡ್ತೀರಾ ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲೆಲ್ಲ. ಇದು ಸುಮಾರು ಅಂದ್ರೆ ಇದು ಬರೀ 3 questions ತಗೊಂಡಿದ್ದೀನಿ ಸತಿ, ಬಿಕಾಸ್ ಇದಕ್ಕೆ ಸ್ವಲ್ಪ ಜಾಸ್ತಿ ಜಾಗ ಬೇಕಾಗಿದೆ ಎಕ್ಸ್ಪ್ಲೈನ್ ಮಾಡಕ್ಕೆ. ಸೊ ಅದಕ್ಕೆ 3 questions ತಗೊಂಡಿದ್ದೀನಿ, 3 probability. ನಿಮ್ಗೆ ಕಲಿಯೋಕ್ ತುಂಬಾ ಇದೆ ಈ ವಿಡಿಯೋನಲ್ಲಿ. ಶುರು ಮಾಡೋಣ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು 2 is 12 ಅಂತ ಕೊಟ್ಟಿದ್ದಾರೆ. ನಮಗ್ ಗೊತ್ತ ಜನರಲ್ ಫಾರ್ಮುಲಾ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಆರ್ ಏನು? NCR ಪಿ ಪವರ್ ಎನ್ ಮೈನಸ್ ಆರ್ ಇಂಟು ಕ್ಯೂ ಪವರ್ ಆರ್. ಇದು ನಿಮಗೆ ಗೊತ್ತಿದೆ ಇಲ್ಲ? ಆಕ್ಚುಲಿ ಯೂಶಲಿ ಇದನ್ನ ಪಿ ಪವರ್ ಆರ್ ಇಂಟು ಕ್ಯೂ ಪವರ್ ಎನ್ ಮೈನಸ್ ಆರ್ ಅಂತಾನು ಬರೀತಾರೆ, ಎರಡು ತರನು ಬರೀತಾರೆ. ಬಟ್ ಜಾಸ್ತಿ ಪ್ರಿವೆಲೆಂಟ್ ಇದೆ ಎರಡು, ಅಂದ್ರೆ ಡಿಪೆಂಡ್ಸ್ ಏನ್ ಇವೆಂಟ್ ಅವ್ರು ಕೊಟ್ಟಿದ್ದಾರೆ ಅಂತ. ಒಂದೊಂದ್ಸತಿ ನಾಟ್ ಅಂತ ಅಂದ್ರೆ ಪಿ ಆಫ್ ನಾಟ್ ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್ ಕೊಟ್ಟಿರ್ತಾರೆ. ಸೊ ಆ ಟೈಮಲ್ಲಿ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡಬೇಕು. ಈ ಟೈಮಲ್ಲಿ ಪಿ ಆಫ್ ಆರ್ ಕ್ಯೂ ಆಫ್ ಎನ್ ಮೈನಸ್ ಆರ್ ಯೂಸ್ ಮಾಡಬೇಕು. ಈ ಸತಿ ನಮ್ಗೆ ಆರ್ ಏನ್ ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ ಫಸ್ಟ್ ಕೇಸ್ ಅಲ್ಲಿ. ಸೊ ಪಿ ಆಫ್ ಎಕ್ಸ್ ಈಕ್ವಲ್ ಟು 2, 6 ಎನ್ ಅಂತ ಕೊಟ್ಟಿದ್ದಾರೆ. ಸೊ 6C2 ಪಿ ಪವರ್ 2 ಇಂಟು ಕ್ಯೂ ಪವರ್ 6 - 2 ಅಂತಂದ್ರೆ 4 ಆಗುತ್ತೆ. ಅವ್ರೇನ್ ಕೊಟ್ಟಿದ್ದಾರೆ? ದಿಸ್ ಇಸ್ ಈಕ್ವಲ್ ಟು 12. ಪಿ ಆಫ್ ಎಕ್ಸ್ ಈಕ್ವಲ್ ಟು 3 ಏನ್ ಕೊಟ್ಟಿದ್ದಾರೆ? 5 ಕೊಟ್ಟಿದ್ದಾರೆ, ಅಂದ್ರೆ 6C3 ಪಿ ಪವರ್ 3 ಕ್ಯೂ ಪವರ್ 3. ಸೊ 6 3 ಇರುತ್ತೆ, 6 - 3 3 ಇರುತ್ತೆ, ಈಕ್ವಲ್ ಟು 5. ಸೊ ನಾವೇನ್ ಮಾಡೋಣ, ನಮ್ಗೇನ್ ಬೇಕು ಆಕ್ಚುಲಿ ಪಿ ವ್ಯಾಲ್ಯೂ ಬೇಕು. ಸೊ ಡಿವೈಡ್ ಮಾಡೋಣ. ಡಿವೈಡ್ ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ? 12/5 ಈಕ್ವಲ್ ಟು 6C2/6C3 ಇಂಟು ಪಿ ಸ್ಕ್ವೇರ್ ಕ್ಯೂ ಪವರ್ 4 ಬೈ ಪಿ ಕ್ಯೂಬ್ ಕ್ಯೂ ಕ್ಯೂಬ್. ಸೊ ಇಲ್ಲಿ ಒಂದ್ ಕ್ಯೂ ಮೇಲ್ ಬರುತ್ತೆ, ಇಲ್ಲೊಂದ್ ಪಿ ಕೆಳಗ್ ಬರುತ್ತೆ. ಸೊ 6C2 ಹಂಗೆ ಕ್ಯಾಲ್ಕುಲೇಟ್ ಮಾಡೋಣ. 12/5 ಈಕ್ವಲ್ ಟು 6 factorial 6 - 2 factorial ಇಂಟು ಇದು ಮಾಡಬಹುದು. ನಿಮ್ಗೆ ಆತರ ಕಂಫರ್ಟಬಲ್ ಇದೆ ಆತರ ಬೇಕಾದ್ರೆ ಮಾಡಿ, ಅಥವಾ ನಾನ್ ಮಾಡಿದಾಗ ಬೇಕಾದ್ರೆ ಇಲ್ಲಿ ಕ್ಯೂ ಬೈ ಪಿ ಹಂಗೆ ಬರೋಣ. ಕ್ಯೂ ಬೈ ಪಿ ಇಂಟು 6C2 ನಾವು ಹೆಂಗ್ ಬರೀಬಹುದು ಅಂತ ಅಂದ್ರೆ, 6 × 5 ಅಂದ್ರೆ 2 ಇದ್ರೆ ನೀವು ಎರಡನ್ನೇ ಡಿಕ್ರೀಸ್ ಮಾಡಿ ಸಾಕು. 6 × 5 ಎರಡ್ ಟರ್ಮ್ ಬರ್ಲಿ, ಡಿವೈಡೆಡ್ ಬೈ 2 factorial ಅಂದ್ರೆ 2 × 1 ಇಷ್ಟೇ. ಸೊ ಇದು ಸೇಮ್ ಬರುತ್ತೆ, ಕ್ಯಾನ್ಸಲ್ ಆಗ್ಬಿಟ್ಟು ಫೈನಲ್ ಆಗಿದೆ ಸಿಗೋದು. ಇದು ಡಿವೈಡೆಡ್ ಬೈ ನಮ್ಗೆ ಇನ್ನು 6C3 ಕ್ಯಾಲ್ಕುಲೇಟ್ ಮಾಡಿದ್ರೆ, 6C3 ಅಂದ್ರೆ 3 elements ಕಮ್ಮಿ ಮಾಡಬೇಕು. 6 × 5 × 4 ಡಿವೈಡೆಡ್ ಬೈ 3 × 2 ಅಂದ್ರೆ 3 factorial 3 × 2 × 1 ಹಂಗೆ ಇರುತ್ತೆ. ಸೊ ಏನೇನ್ ಕ್ಯಾನ್ಸಲ್ ಮಾಡಬಹುದು? 6 × 5 6 × 5 2 ಕ್ಯಾನ್ಸಲ್ ಮಾಡಬಹುದು. ನಮ್ಗೆ ಏನ್ ಮಿಕ್ಕಿದೆ? 4/3 ಇಲ್ಲಿ 3/4 ಆಗುತ್ತೆ. ಸೊ 3³/4 ಪಿ ಈಕ್ವಲ್ ಟು 12/5 ಕ್ಯೂ ಬೈ ಪಿ ಕ್ಯಾಲ್ಕುಲೇಟ್ ಮಾಡೋಣ ಫಸ್ಟ್. ಕ್ಯೂ ಬೈ ಪಿ ಈಕ್ವಲ್ ಟು 12 × 4 = 48/15 ಬರುತ್ತೆ. ಬಟ್ ನಮಗ್ ಗೊತ್ತು ಕ್ಯೂ ಈಕ್ವಲ್ ಟು 1 - ಪಿ ಅಂತ. ಕ್ಯೂ ಅಂತಂದ್ರೆ ನಾಟ್ ಹ್ಯಾಪನಿಂಗ್ ಆಫ್ ಪಿ.
ಪಿ ಅಂತಂದ್ರೆ ಹ್ಯಾಪನಿಂಗ್ ಆಫ್ ಸಮ್ ಇವೆಂಟ್, ಪಿ ಆಫ್ ಇ ಅಂತ ಬೇಕಾದ್ರೆ ಕರಿಬೇಕು, ಕ್ಯೂ ಅಂತಂದ್ರೆ ಪಿ ಆಫ್ ನಾಟ್ ಇ, ಪಿ ಆಫ್ ಇ ಬಾರ್ ಅಂತಾನು ಬೇಕಾದ್ರೆ ಹೇಳ್ತಾರೆ. ಸೊ ಒನ್ ಮೈನಸ್ ಪಿ ಬೈ ಪಿ ಈಕ್ವಲ್ ಟು 48/15, ನೀವು 1/p-1 ಈಕ್ವಲ್ ಟು 48/15 15, ಓಕೆ. ಸೊ 1/p ಕ್ಯಾಲ್ಕುಲೇಟ್ ಮಾಡಿ, 48/15+1, ಸೊ ಇಲ್ಲಿ 15 ಬಂದ್ರೆ ಹೋಲ್ ಡಿವೈಡ್ ಬೈ 15, 58/63/15, 1/p ಈಕ್ವಲ್ ಟು 63/15 ಬರುತ್ತೆ. ಸೊ ಪಿ ಈಕ್ವಲ್ ಟು 15/63. ಸಿಂಪ್ಲಿಫೈ ಮಾಡಿ, 3 5s are 3 2s are 3 1, ಸೊ 5/21 ನಮ್ಮ ಆನ್ಸರ್. ಲಾಂಗ್ ಇತ್ತು ಬಟ್ ಇಷ್ಟು ಟೈಮ್ ತಗೊಳ್ಳಬೇಕು, ಬೇರೆ ಏನು ವಿಧಿ ಇಲ್ಲ. ಸೊ ಈ ತರ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ, ಇದು ಸುಮಾರು ದೊಡ್ಡದಿದೆ. ಸೊ ಇಂಥ ಕ್ವಶನ್ ಆಕ್ಚುಲಿ ನಾನು ಪರ್ಸನಲ್ ಆಗಿ ಹೇಳ್ಬೇಕಂತಂದ್ರೆ, ನಾನು ಆಗಿದ್ರೆ ಅಂದ್ರೆ ಈ ತರ ಲಿಂದಿ ಅಂತ ಗೊತ್ತಿದ್ರೆ ನಾನು ಸ್ಕಿಪ್ ಮಾಡ್ತಿದ್ದೆ ಇಂಥ ಕ್ವಶನ್ಸ್. ಬಟ್ ಅಕಸ್ಮಾತ್ ನಿಮ್ಗೆ ಬೇರೆ ಎಲ್ಲ ಕ್ವಶನ್ಸ್ ನಿಮ್ಗೆ ಮಾಡಾಗಿದೆ, ಮಿಕ್ಕಿರೋದು ಇದೊಂದು ಸ್ವಲ್ಪ ಪ್ರಾಬಿಲಿಟಿ ಕ್ವಶನ್ಸ್, ಇನ್ನೊಂದು ಚೂರ್ ಒಂದು 5 minutes ಟೈಮ್ ಇದೆ ಅಂತಂದ್ರೆ ಅಂತ ಟೈಮಲ್ಲಿ ಮಾತ್ರ ಈ ಕ್ವಶನ್ ಅಟೆಂಪ್ಟ್ ಮಾಡಬೇಕು. ಅಲ್ಲಿ ತನಕ ಈ ತರ ಕ್ವಶನ್ ನಿಮ್ಗೆ ಸಿಕ್ಕಿದ್ರೆ ಸ್ಕಿಪ್ ಮಾಡ್ಕೊಂಡು ಮುಂದೆ ಹೋಗಿರಿ, ಬೇರೆ ಈಸಿ ಕ್ವಶನ್ಸ್ ಇಲ್ಲಾಂದ್ರೆ ಮಿಸ್ ಆಗೋಗುತ್ತೆ. ಲಾಸ್ಟ್ ಅಲ್ಲಿ ಟೈಮ್ ಸಿಕ್ಕಿದ್ರೆ ಮಾತ್ರ ಇಂಥ ದೊಡ್ಡ ಕ್ವಶನ್ಸ್ಗೆ ಬಂದು ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ ಎ ಅಂಡ್ ಬಿ ಆರ್ ಟೂ ಇವೆಂಟ್ಸ್ ಆಫ್ ಸ್ಯಾಂಪಲ್ ಸ್ಪೇಸಸ್ ಸಚ್ ದಟ್ ಪಿ ಆಫ್ ಎ ಇಸ್ 2.2, ಪಿ ಆಫ್ ಬಿ ಇಸ್ 0.6, ಪಿ ಆಫ್ ಎ ಬೈ ಬಿ ಇಸ್ ಗಿವನ್ ಎಸ್ 0.5, ಪಿ ಆಫ್ ನಾಟ್ ಎ ಡಿವೈಡೆಡ್ ಬೈ ಬಿ, ಅದೇ ನಾಟ್ ಗಿವನ್ ದಟ್ ಬಿ ಹ್ಯಾಪನ್ಸ್, ವಾಟ್ ಇಸ್ ಅ ಪ್ರಾಬಿಲಿಟಿ ಆಫ್ ನಾಟ್ ಹ್ಯಾಪನಿಂಗ್ ಆಫ್ ಎ, ಅವ್ರು ಕೇಳ್ತಾ ಇದ್ದಾರೆ. ಇನ್ನು ಸಿಂಪಲ್ ಆಗಿ ನೋಡೋಣ, ಅರ್ಥ ಮಾಡ್ಕೊಳೋಣ. ನಮಗೆ ಇದು ಕೊಟ್ಟಾಗಲೇ ನಮ್ಗೆ ಗೊತ್ತಾಗಬೇಕು ಅಂದ್ರೆ ನಾವು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡಿಯಬೇಕು ಅಂತ. ಪಿ ಆಫ್ ಅಂದ್ರೆ ನಾವು ಬೇಸಿಕ್ ಫಾರ್ಮುಲಾ ಗೊತ್ತಿದೆ, ಪಿ ಆಫ್ ಎ ಬೈ ಬಿ ಈಕ್ವಲ್ ಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡ್ ಬೈ ಪಿ ಆಫ್ ಬಿ. ಇಲ್ಲಿ ಯಾವ್ದು ಕೆಳಗಿರುತ್ತೆ ಅದೇ ಇಲ್ಲಿ ಕೆಳಗೆ ಬರಬೇಕು, ಹಂಗೆ ನೆನ್ಪಿಟ್ಕೊಳ್ಳಿ. ಇಲ್ಲಿ ಏನಿರುತ್ತೆ, ಅವರ್ ಇಂಟರ್ಸೆಕ್ಷನ್ ಡಿವೈಡ್ ಬೈ ವಾಟ್ ಎವರ್ ಇಸ್ ಬಿಲೋ ಅದರ್ ಇಲ್ಲಿರಬೇಕು. ಸೊ ನಮಗೆ ಗೊತ್ತು ಪಿ ಆಫ್ ಎ ಬೈ ಎ ಗಿವನ್ ಬಿ ಕೊಟ್ಟಿದ್ದಾರೆ 0.5. ಇಲ್ಲಿ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡಿಯಬೇಕು, ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ, ಇದನ್ನ ಅಲ್ಲಿ ಕಳ್ಸೋಣ. ಪಿ ಆಫ್ ಬಿ ಕೊಟ್ಟಿದ್ದಾರೆ 0.6, ಸೊ 6 5s are 30, 0.3 ಈಕ್ವಲ್ ಟು 0.3, ಇದು ನಮಗೆ ಸಿಕ್ಕಿದೆ. ನೆಕ್ಸ್ಟ್ ಅವ್ರು ಏನ್ ಕೇಳ್ತಾ ಇದಾರೆ ಫಸ್ಟ್ ತಗೋಣ, ಆಮೇಲೆ ಮುಂದೆ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನ. ತುಂಬಾ ಸಿಂಪಲ್ ಇದೆ, ಅಂದ್ರೆ ಸ್ವಲ್ಪ ಅಂದ್ರೆ ಡಿಡಕ್ಷನ್ ಮಾಡೋದು ನಿಮಗೆ ಗೊತ್ತಿರಬೇಕು, ಡೆಡ್ಯೂಸ್ ಮಾಡೋದು ನೀವು ಕಲಿಬೇಕು. ಅವ್ರು ಕೇಳ್ತಾರೆ ಅದೇನು ಪಿ ಆಫ್ ಎ ಬಾರ್ ಬೈ ಬಿ ಅಂತ. ಅಂದ್ರೆ ಗಿವನ್ ದಟ್ ಬಿ ಇವೆಂಟ್ ಹ್ಯಾಪನ್ಸ್, ವಾಟ್ ಇಸ್ ದ ಪ್ರಾಬಿಲಿಟಿ ಆಫ್ ನಾಟ್ ಹ್ಯಾಪನಿಂಗ್ ಆಫ್ ಎ ಅಂತ ಕೇಳ್ತಿದ್ದಾರೆ. ಯೂಶಲಿ ಇದು ಕೇಳ್ಬೋದು ಬಿಟ್ಬಿಡ್ತಾರೆ ಸಿಇಟಿನಲ್ಲಿ, ಬಟ್ ಲಾಸ್ಟ್ ಇಯರ್ ಇದು ಕೇಳಿದ್ದಾರೆ. ಸೊ ಸುಮಾರು ಜನ ಇದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ನನಗೆ ಗೊತ್ತು, ಅದರಿಂದ ಕಷ್ಟ ಅಂತ ಅನ್ಸಿದೆ. ಬಟ್ ಇದನ್ನು ಸಾಲ್ವ್ ಮಾಡ್ಬೋದು ಸ್ವಲ್ಪ, ಅಂದ್ರೆ ನಿಮ್ಗೆ ಸೆಟ್ ಥಿಯರಿ ಚೂರು ಗೊತ್ತಿದ್ರೆ ಇದು ಆಗೋಗುತ್ತೆ. ಸುಮ್ಮನೆ ಒಂದು ಸ್ಯಾಂಪಲ್ ಸ್ಪೇಸ್ ಎಸ್ ತಗೋಣ, ಎರಡು ಇವೆಂಟ್ ಇದೆ, ಎ ಮತ್ತೆ ಬಿ, ಇದು ಎ ಮತ್ತೆ ಇದು ಬಿ, ಆಯ್ತಾ. ನಮ್ಗೇನ್ ಬೇಕು, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕೊಟ್ಟಿದ್ದಾರೆ, ಅವ್ರು ಕೇಳ್ತಾ ಇದ್ದಾರೆ ಪಿ ಆಫ್ ಎ ಬಾರ್ ಬೈ ಬಿ. ಇದೇ ಲಾಜಿಕ್ ಇಲ್ಲಿ ಅಪ್ಲೈ ಮಾಡಿದ್ರೆ ಇಲ್ಲಿ ಎ ಇದ್ರೆ ಇಲ್ಲಿ ಎ ಬರುತ್ತೆ, ಸೊ ಇಲ್ಲಿ ಎ ಬಾರ್ ಇದ್ರೆ ಇಲ್ಲಿ ಎ ಬಾರ್ ಬರಬೇಕು. ಪಿ ಆಫ್ ಎ ಬಾರ್ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಬಿ ಇದ್ರೆ ಇಲ್ಲಿ ಬಿ ಬರುತ್ತೆ. ಸೊ ನಮ್ಗೇನು ಇದು ಸಿಕ್ಕಿದ್ರೆ ಆಯ್ತು, ಪಿ ಆಫ್ ಬಿ ಆಲ್ರೆಡಿ ಇದೆಲ್ಲ, ಸಮಥಿಂಗ್ ಡಿವೈಡೆಡ್ ಬೈ 0.6, ಈ ವ್ಯಾಲ್ಯೂ ನಮಗೆ ಸಿಕ್ಬಿಟ್ಟು ನಮ್ಮ ಆನ್ಸರ್ ನಮಗೆ ಸಿಕ್ಬಿಡುತ್ತೆ, ಇನ್ನೇನು ಇಲ್ಲ. ಸೊ ನಮ್ಗೇನ್ ಬೇಕು, ಎ ಬಾರ್ ಇಂಟರ್ಸೆಕ್ಷನ್ ಬಿ, ಪಿ ಆಫ್ ಎ ಬಾರ್ ಏನು, ಇವಾಗ ಇಷ್ಟು ಪಿ ಆಫ್ ಎಗೆ ಸೇರಿದ್ದು ಈ ಏರಿಯಾ, ಅಂದ್ರೆ ಈ ಸರ್ಕಲ್ ಕಾಣಿಸಿದೆಯಲ್ಲ, ಇದ್ರೊಳಗೆ ಏನೇನಿದೆ ಅದೆಲ್ಲ ಪಿ ಆಫ್ ಎ, ಅಂದ್ರೆ ಎ ಇವೆಂಟ್ ಅಲ್ಲಿ ಏನೇ ವ್ಯಾಲ್ಯೂ ಇದ್ರೂ ಅದು ಪಿ ಆಫ್ ಎ ಒಳಗೆ ಬರುತ್ತೆ. ಪಿ ಆಫ್ ನಾಟ್ ಎ ಅಂತಂದ್ರೆ ಏನು, ಮಿಕ್ಕಿದೆಲ್ಲ ಜಾಗ, ಹೌದಾ, ಮಿಕ್ಕಿದೆಲ್ಲ ಇದು ಬಿಟ್ಟು ಮಿಕ್ಕಿದ ಏನೇನಿದೆ ಅಷ್ಟು ನಾನು ಶೇಡ್ ಮಾಡ್ತಾ ಇದ್ದೀನಿ, ಅದೆಲ್ಲ ಪಿ ಆಫ್ ಎ ಬಾರ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಏನೇನಿದೆ ಅಪಾರ್ಟ್ ಫ್ರಮ್ ಎ ಎಲ್ಲ ಅದು, ಅದನ್ನ ನಾವು ಇಂಟರ್ಸೆಕ್ಟ್ ಮಾಡಬೇಕು ಬಿ ಇವೆಂಟ್ ಜೊತೆ. ಅಂದ್ರೆ ಬಿ ಇವೆಂಟ್ ಅಂತಂದ್ರೆ ಏನು, ಇಂಟರ್ಸೆಕ್ಷನ್ ಅಂತಂದ್ರೆ ಕಾಮನ್ ಪಾರ್ಟ್ ಬಿಟ್ವೀನ್ ಟೂ ಇವೆಂಟ್ಸ್ ಅಂತ, ಟೂ ವ್ಯಾಲ್ಯೂಸ್. ಸೊ ಏನು ಇದು ಮಾತ್ರ ಡಾರ್ಕ್ ಶೇಡ್ ಮಾಡ್ತಾ ಇರೋದು ಕಾಮನ್ ಪಾರ್ಟ್, ಪಿ ಆಫ್ ಬಿ ಇದ್ರಲ್ಲಿ ಇದೆ ಬಟ್ ಈ ಇಷ್ಟು ಪಾರ್ಟ್ ಅದು ಎ ಒಳಗೂ ಇದೆ. ಅಂದ್ರೆ ಇಲ್ಲಿ ಯಾವ್ದೇ ವ್ಯಾಲ್ಯೂ ತಗೊಂಡ್ರೆ ಅದು ಪಿ ಆಫ್ ಎ ಒಳಗೂ ಬರುತ್ತೆ, ಪಿ ಆಫ್ ಬಿ ಒಳಗೂ ಬರುತ್ತೆ, ಬಟ್ ನಮಗೆ ಎ ಬೇಡ, ಪಿ ಆಫ್ ಎ ಬಾರ್ ಬೇಕು ನಮಗೆ. ಸೊ ಮಿಕ್ಕಿದೇನಿದೆ ಇದೆಲ್ಲ ಕಾಮನ್ ಪಾರ್ಟ್ ಆಫ್ ಪಿ ಆಫ್ ಎ ಬಾರ್ ಅಂಡ್ ಬಿ, ಹೌದಾ. ಎ ಬಾರ್ ಇಷ್ಟು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ, ಮಿಕ್ಕಿದಷ್ಟು ಈ ಪಾರ್ಟ್ ಇದಿಷ್ಟು ಬಿ ಕೆ ಸೇರಿದ್ದು, ಬಟ್ ಕಾಮನ್ ಪಾರ್ಟ್ ಆಫ್ ಬಿ ಅಂಡ್ ಎ ಬಾರ್ ಇಷ್ಟು, ಇದು ಎ ಒಳಗೆ ಕೊಟ್ಟೋಗುತ್ತೆ. ಸೊ ಆ ಪಾರ್ಟ್ ಮಾತ್ರ ತಗೊಳಂಗಿಲ್ಲ. ಈ ಇದಿಷ್ಟು ವ್ಯಾಲ್ಯೂ ನಮಗ್ ಇದ್ರದ್ದು ಪ್ರಾಬಿಲಿಟಿ ನಮಗ್ ಗೊತ್ತಾದ್ರೆ ನಮ್ ಕೆಲಸ ಮುಗೀತು. ಬಟ್ ಆ ವ್ಯಾಲ್ಯೂ ಕೊಟ್ಟಿಲ್ವಲ್ಲ ಏನ್ ಮಾಡೋದು, ನಮಗ್ ಗೊತ್ತು ಇದು ಪಿ ಆಫ್ ಎ ಅಂತಂದ್ಮೇಲೆ ಇದು ಟೋಟಲ್ ಈ ಶೇಪ್ ಏನು ಅಂದ್ರೆ, ಇವಾಗ ಮತ್ತೆ ಡ್ರಾ ಮಾಡೋಣ. ಇದಿಷ್ಟು ನಮ್ಗೇನು ನಮ್ಮ ಪಿ ಆಫ್ ಎ ಯೂನಿಯನ್ ಬಿ ಅಂತ ಕರಿತೀವಿ. ಅಂದ್ರೆ ಎರಡನ್ನು ಸೇರಿಸಿ ಎಲ್ಲ ಕ್ಲಬ್ ಮಾಡಿದ್ರೆ ಎಷ್ಟು ಅಂತ, ಪಿ ಆಫ್ ಎ ಯೂನಿಯನ್ ಬಿ ನಮ್ ಈ ವ್ಯಾಲ್ಯೂ ಇಷ್ಟುವೆ. ನಮ್ಗೇನ್ ಬೇಕು ಇದು ಮಾತ್ರ ಬೇಕು. ಸೊ ನಾವು ಅದರಿಂದ ಇದಿಷ್ಟು ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ನಮ್ಗೆ ಮಿಕ್ಕಿದ್ ಸಿಗುತ್ತಾ.
ಸೊ ಪಿ ಆಫ್ ಎ ಯೂನಿಯನ್ ಬಿ ಮೈನಸ್ ಪಿ ಆಫ್ ಎ ಮಾಡಿದ್ರೆ ನಮ್ಮ ವ್ಯಾಲ್ಯೂ ನಮ್ಗೆ ಏನ್ ಬೇಕು ಸಿಗುತ್ತೆ. ಪಿ ಆಫ್ ಎ ಯೂನಿಯನ್ ಬಿ ಗೆ ಮತ್ತೆ ಫಾರ್ಮುಲಾಕ್ಕೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಷ್ಟೇ, ಇನ್ನೇನಿಲ್ಲ. ಪಿ ಆಫ್ ಎ, ಪಿ ಆಫ್ ಎ ಎಷ್ಟು 0.2 ಪ್ಲಸ್ ಪಿ ಆಫ್ ಬಿ 0.6 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಅದು ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ಮೈನಸ್ 0.3. ಇದಿಷ್ಟು ನಮ್ಮ ಪಿ ಆಫ್ ಎ ಯೂನಿಯನ್ ಬಿ. ನಾವು ಏನ್ ಮಾಡಬೇಕು, ಮೈನಸ್ ಪಿ ಆಫ್ ಎ. ಸೊ 0.2 ಕ್ಯಾನ್ಸಲ್ ಆಗುತ್ತೆ, 0.6 ಮೈನಸ್ 0.3 0.3 ಡಿವೈಡ್ ಬೈ 0.6 0.3 ಬೈ 0.6 ಹಾಫ್ ಬರುತ್ತೆ. ಸೊ ಆಪ್ಷನ್ ಡಿ ಪರ್ಫೆಕ್ಟ್ ಆಗಿ ಕರೆಕ್ಟ್. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸುಮಾರು ಟೈಮ್ ಆಯ್ತು ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಬಟ್ ಬೇರೇನು ಮಾಡೋಕ್ಕಾಗಲ್ಲ. ಅರ್ಥ ಆಗಿಲ್ಲ ಅಂತಂದ್ರೆ ರಿಮೈಂಡ್ ಮಾಡಿಬಿಟ್ಟು ಮತ್ತೆ ನೋಡಿ. ನೀವು ಅಕಸ್ಮಾತ್ ಜಾಸ್ತಿ ಸ್ಪೀಡಲ್ಲಿ ನೋಡ್ತಿದ್ರೆ ಅಂದರೆ 1.5 2x ಅಲ್ಲಿ ಸ್ವಲ್ಪ ಸ್ಲೋ ಮಾಡಿಕೊಂಡು ಅರ್ಥ ಆಗೋ ತನಕ ನೋಡಿ, ಬಟ್ ಇದು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. A man speaks truth 2 out of 3 times. He picks one of the natural numbers in the set S equal to 1, 2, 3, 4, 5, 6, 7 and reports that it is even. The probability that it is actually even. ಇದು ನಿಮ್ಗೆ ಅರ್ಥ ಮಾಡ್ಕೊಳಕ್ ಸುಮಾರು ಟೈಮ್ ಆಗುತ್ತೆ. ಸೊ ಅದಕ್ಕೆ ಇಷ್ಟು ದೊಡ್ಡ ಸ್ಪೇಸ್ ತಗೊಂಡಿರೋದು. ಇವಾಗ ಹೆಂಗೆ ಅಂತಂದ್ರೆ, ಇಲ್ಲಿ ಎರಡು ಇವೆಂಟ್ ನಡೀತಾ ಇದೆ. ಎರಡು ಇವೆಂಟ್ ಅನ್ಕೊಂಡ ಇ ಮತ್ತೆ ಎಫ್. ಯಾವ್ದಪ್ಪ ಎರಡು ಇವೆಂಟ್ ಅಂತ ಅವರ ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ. ಹಿ ಪಿಕ್ಸ್ ಒನ್ ಆಫ್ ದ ನ್ಯಾಚುರಲ್ ನಂಬರ್ಸ್. ಇ ಅನ್ನೋ ಇವೆಂಟ್ ನ ಇದನ್ನ ಏನಂತ ಕರೆಯೋಣ, ಪಿಕ್ಕಿಂಗ್ ದ ನಂಬರ್ ಅಂತ ಕರೆಯೋಣ. ಪಿಕ್ ಮಾಡೋ ಇವೆಂಟ್ ನ ಇ ಅಂತ ಕರೆಯೋಣ. ಇನ್ ದ ನ್ಯಾಚುರಲ್ ನಂಬರ್ ಯಾವ ಸೆಟ್ ಅಂತ, ಅಂಡ್ ರಿಪೋರ್ಟ್ಸ್ ದಟ್ ಇಟ್ ಇಸ್ ಈವನ್. ಎಫ್ ಇವೆಂಟ್ ಅನ್ನ ಏನಂತ ಹೇಳೋಣ, ರಿಪೋರ್ಟ್ಸ್ ದಟ್ ಇಟ್ ಇಸ್ ಈವನ್. ಈವನ್, ಓಕೆ. ಸೊ ಇದು ನಮ್ಮ ಎರಡು ಇವೆಂಟ್. ಇದ್ರ ಮೇಲೆ ಎಲ್ಲ, ಇದ್ರ ಬೇಸಿಸ್ ಮೇಲೆ ಎಲ್ಲ ಈಕ್ವೇಶನ್ ಇದಿರೋದು. ಇವಾಗ ಏನ್ ಪಾಸಿಬಿಲಿಟಿ ಏನಿದೆ, ಪಿಕ್ಸ್ ಒನ್ ಆಫ್ ದ ನ್ಯಾಚುರಲ್ ನಂಬರ್, ಇದರ್ ಈ ಕ್ಯಾನ್ ಪಿಕ್ ಎನ್, ಇದಿಷ್ಟರಲ್ಲಿ ಇಲ್ಲ ಆಡ್ ನಂಬರ್ ಪಿಕ್ ಮಾಡ್ತಾನೆ ಇಲ್ಲ ಈವನ್ ನಂಬರ್ ಪಿಕ್ ಮಾಡ್ತಾನೆ. ಸೊ ಈವನ್ ಮತ್ತೆ ಇ ಟು ಎರಡು ಇದರಲ್ಲೇ ಪಾರ್ಟ್ಸ್ ಮಾಡ್ಕೊಳ್ಳೋಣ. ಈವನ್ ಅಂತಂದ್ರೆ ಪಿಕ್ಸ್ ಈವನ್ ನಂಬರ್, ಪ್ರಾಬಿಲಿಟಿ ಆಫ್ ಗೆಟಿಂಗ್ ಎನ್ ಈವನ್ ನಂಬರ್ ಪಿಕ್ಡ್ ಅಂತ ಹೇಳ್ಬೋದು. ಪಿಕ್ಸ್ ಆಡ್, ಓಕೆ. ಸೊ ಪಿ ಆಫ್ ಈವನ್ ಕ್ಯಾಲ್ಕುಲೇಟ್ ಮಾಡೋಣ. ಪಿ ಆಫ್ ಈವನ್ ಏನು, ಪ್ರಾಬಿಬಿಲಿಟಿ ಆಫ್ ಹಿಮ್ ಪಿಕ್ಕಿಂಗ್ ಅ ನಂಬರ್ ವಿಚ್ ಇಸ್ ಈವನ್. ಎಷ್ಟು, ಸೆವೆನ್ ಅಂದ್ರೆ ಸೆವೆನ್ ನಂಬರ್ಸ್ ಅಲ್ಲಿ ಈವನ್ ಯಾವ್ದು, 2, 4, 6 ಈವನ್. ಸೊ 3/7 ಅಷ್ಟೇ, ಇದು ನಿಮ್ಗೆ ಅರ್ಥ ಆಗಿದೆ. ಎಷ್ಟು ಪಿ ಆಫ್ ಇ ಟು ಏನಾಗುತ್ತೆ, ಪ್ರಾಬಿಲಿಟಿ ಆಫ್ ಹಿಮ್ ಪಿಕ್ಕಿಂಗ್ ಆಡ್ ನಂಬರ್ ಎಷ್ಟು, 1, 3, 5, 7. ಸೊ 4, ನಾಲ್ಕು ನಂಬರ್ ಇದೆ. ಸೊ 4 out of 7 ಪ್ರಾಬಿಲಿಟಿ ಆಫ್ ಪಿಕ್ಕಿಂಗ್ ಆಡ್ ನಂಬರ್. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ. ಇಷ್ಟು ಕ್ಲಿಯರ್ ಆದ್ರೆ ನೆಕ್ಸ್ಟ್ ಮುಂದೆ ಹೋಗ್ಬೋದು. ನೆಕ್ಸ್ಟ್ ನಮ್ಗೆ ಅವ್ರು ಕೊಟ್ಟಿದ್ದಾರೆ, ಹಿ ಸ್ಪೀಕ್ಸ್ ಟ್ರೂತ್ 2 out of 3 ಟೈಮ್ಸ್. ಅಂದ್ರೆ ಅವ್ರು ಹೇಳ್ತಾ ಇರೋದು, ಪಿ ಆಫ್ ಇ ಬೈ ಈವನ್ ಅಂದ್ರೆ ಗಿವನ್ ದಟ್ ಹಿ ಪಿಕ್ಸ್ ಎನ್ ಈವನ್ ನಂಬರ್, ದ ಪ್ರಾಬಿಲಿಟಿ ಆಫ್ ಹಿಮ್ ಟೆಲ್ಲಿಂಗ್ ಅಂದ್ರೆ ಇ ಅನ್ನೋ ಇವೆಂಟ್ ಏನು, ಇ ಓಕೆ ಸಾರಿ ಎಫ್ ಇದು ನಮ್ಮ ಸಾರಿ ಎಫ್ ಇದು ಪಿ ಆಫ್ ಎಫ್ ಬೈ ಈವನ್ ಅಂದ್ರೆ ಪಿ ಆಫ್ ಎ ಬೈ ಬಿ ನಾವು ಲಾಸ್ಟ್ ಇದ್ರಲ್ಲಿ ನೋಡಿದ್ವಿ. ಏನರ್ಥ, ಗಿವನ್ ದಟ್ ಬಿ ಹ್ಯಾಪನ್ಸ್ ವಾಟ್ ಇಸ್ ದ ಪ್ರಾಬಿಲಿಟಿ ಆಫ್ ಹ್ಯಾಪನಿಂಗ್ ಆಫ್ ಎ. ಹಂಗೇನೆ ಗಿವನ್ ದಟ್ ಈವನ್ ಹ್ಯಾಪನ್ಸ್, ಈವನ್ ಅಂತಾರೆ ನಾ ಈವನ್ ಅಲ್ಲ, ನಾ ಹೇಳ್ತಾ ಇರೋದು ಇ ಅಂಡರ್ಸ್ಕೋರ್ ಒನ್. ಇದು ಪಿ ಆಫ್ ಈವನ್ ಅಂದ್ರೆ ಪ್ರಾಬಿಲಿಟಿ ಆಫ್ ಹ್ಯಾಪನಿಂಗ್ ಆಫ್ ಈವನ್ ಏನು, 3/7 ಅಂದ್ರೆ ಈವೆಂಟ್ ಗ್ಯಾರಂಟಿ ನಡೆದೇ ನಡೆಯುತ್ತೆ. ಈವನ್ ಅನ್ನೋ ಇವೆಂಟ್ ಏನು ಪಿಕ್ಕಿಂಗ್ ದ ಈವನ್ ನಂಬರ್ ಗ್ಯಾರಂಟಿ ನಡೆದೇ ನಡೆಯುತ್ತೆ. ಅಂತ ಕೇಸ್ ಅಲ್ಲಿ ವಾಟ್ ಇಸ್ ದ ಪ್ರಾಬಿಲಿಟಿ ಆಫ್ ಹಿಮ್ ಎಫ್ ಅನ್ನೋ ಇವೆಂಟ್ ಅಂದ್ರೆ ರಿಪೋರ್ಟಿಂಗ್ ಇಟ್ ಇಸ್ ಈವನ್. ಅದು ಕೊಟ್ಟಿರೋದು ಸ್ಪೀಕ್ಸ್ ದ ಟ್ರೂತ್ ಔಟ್ ಆಫ್ 2 out of 3 ಟೈಮ್ಸ್ ಅಂತ. ಸೊ ಇದು ನಮ್ಗೆ 2/3 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಪಿ ಆಫ್ ಎಫ್ ಬೈ ಇ 2 ಏನಾಗುತ್ತೆ, 1/3. ಅಂಡ್ ಗಿವನ್ ದಟ್ ಇಟ್ ಇಸ್ ಆಡ್ ನಂಬರ್ ಅಂಡ್ ಈ ಸೇಸ್ ಇದೆ 2 out of 3 ಟೈಮ್ಸ್ ಅಂದ್ರೆ ಇನ್ 1 out of 3 ಟೈಮ್ ಅವ್ನು ಸುಳ್ಳು ಹೇಳ್ತಾನೆ ಅಂತ ಅರ್ಥ. ಅಂದ್ರೆ ಬಂದಿರೋದು ನಮ್ಗೆ ಈವನ್ ನಂಬರ್ ಅಂದ್ರೆ ಓಕೆ ಆಡ್ ಬಂದಿದೆ, ಬಟ್ ಅವ್ನು ಹೇಳ್ತಾ ಇರೋದು ಈವನ್. ಹಂಗೆ ಎಫ್ ಅನ್ನೋ ಇವೆಂಟ್ ಏನು, ರಿಪೀಟ್ ರಿಪೋರ್ಟ್ಸ್ ಇಟ್ ಈಸ್ ಈವನ್ ಅಂತ. ಸ್ಪೀಕ್ಸ್ ದ ಟ್ರೂತ್ 2 out of 3 ಮೂರ್ ಸತಿ ಈ ಇವೆಂಟ್ ಅನ್ನು ನಡೆಸಿದ್ರೆ 2 ಸತಿ ಅವ್ನು ನಿಜ ಹೇಳ್ತಾನೆ, 1 ಸತಿ ಸುಳ್ಳು ಹೇಳ್ತಾನೆ. 2 ಸತಿ ನಿಜ ಹೇಳೋ ಇವೆಂಟ್ ಇದು ಅಂದ್ರೆ 3 ಸತಿ ಈವನ್ ಅನ್ನೋ ಇವೆಂಟ್ ಏನು ಪಿಕ್ಸ್ ಈವನ್, ಅದ್ರಲ್ಲಿ 2 ಸತಿ ಆಕ್ಚುಲಿ ರಿಪೋರ್ಟ್ಸ್ ಈವನ್. ಸೊ ಇದು 2/3 ಕೊಟ್ಟಿದ್ದಾರೆ. ಆಕ್ಚುಲ್ ಆಗಿ ಬಂದಿರೋದು ಆರ್ಡ್, ಬಟ್ ಅವ್ನು ಹೇಳ್ತಾ ಇರೋದು ಈವನ್ ಸತಿ ಗ್ಯಾರಂಟಿ ಆರ್ಡ್ ಬಂದೇ ಇದೆ, ಈವೆಂಟ್ ನಡೆದೇ ನಡೆಯುತ್ತೆ. ಬಟ್ ಪ್ರಾಬಿಲಿಟಿ ಅವ್ನು ಹೇಳ್ತಾ ಇರೋದೇನು ಸುಳ್ಳು ಅಂತ ಇನ್ ಮಿಕ್ಕಿದ್ದು 1 out of 3. ಸೊ ಇದು ನಿಮ್ಗೆ ಅರ್ಥ ಆಗಿದೆ. ಒಂದ್ಸರಿ ಪಾಸ್ ಮಾಡ್ಬಿಟ್ಟು ಯೋಚನೆ ಮಾಡಿ, ನಾ ಹೇಳ್ತಾ ಇರೋದು ಆಕ್ಚುಲಿ ತುಂಬಾ ಕರೆಕ್ಟ್ ಇದೆ. ಸುಮಾರು ಯೋಚನೆ ಮಾಡ್ಬಿಟ್ಟೆ ನಾ ಈ ಕ್ವೆಶನ್ ತಗೊಂಡಿರೋದು. ನೆಕ್ಸ್ಟ್ ಅವ್ರು ಕೇಳ್ತಾ ಇರೋದು ಏನೋ ಇವಾಗ ಅಂತ, ದ ಪ್ರಾಬಿಲಿಟಿ ದಟ್ ಇಟ್ ಇಸ್ ಆಕ್ಚುಲಿ ಈವನ್ ಅಂದ್ರೆ ಅವ್ರು ಕೇಳ್ತಾ ಇರೋದು ಪಿ ಆಫ್ ಈವನ್ ಬೈ ಎಫ್ ಅಂದ್ರೆ ಗಿವನ್ ದಟ್ ಎಫ್ ನಡೆದೇ ನಡೆಯುತ್ತೆ. ಎಫ್ ಅನ್ನೋ ಇವೆಂಟ್ ಏನೋ ರಿಪೋರ್ಟ್ಸ್ ಈವನ್ ಅಂದ್ರೆ ಆಲ್ರೆಡಿ ಡಿಕ್ಲೇರ್ ಮಾಡ್ಬಿಟ್ಟಿದ್ವಿ ಅವ್ನು ರಿಪೋರ್ಟ್ ಈವನ್ ಮಾಡೇ ಮಾಡ್ತಾನೆ ಅಂತ. ಪ್ರಾಬಿಲಿಟಿ ಏನೋ ಅವ್ರು ಕೇಳ್ತಾ ಇರೋದೇನು ಪ್ರಾಬಿಲಿಟಿ ಆಫ್ ಅವ್ನ್ ಹೇಳದ್ ಹೇಳ್ಬಿಟ್ಟ, ಬಟ್ ಈವನ್ ಅದ್ರದ್ದು ಪ್ರಾಬಿಲಿಟಿ ನಿಜ ಆಗಿರೋ ಪ್ರಾಬಿಲಿಟಿ ಇವಾಗ ಏನು ಅಂತ. ಸೊ ಇದು ನಮ್ಮ ಬೇಸ್ ಥಿಯರಮ್ ಇಂದ ನಾವು ಇದನ್ನ ಸಾಲ್ವ್ ಮಾಡ್ಬೇಕು.
ನಿಮಗೆ ಗೊತ್ತಿದೆ ಫಾರ್ಮುಲಾ ಪಿ ಆಫ್ ಇ ಒನ್ ಬೈ ಎಫ್ ಈಕ್ವಲ್ ಟು ಪಿ ಆಫ್ ಎಫ್ ಬೈ ಇ ಒನ್ ಇಂಟು ಪಿ ಆಫ್ ಇ ಒನ್ ಡಿವೈಡೆಡ್ ಬೈ ಸೇಮ್ ಅದೇ ಪಿ ಆಫ್ ಎಫ್ ಬೈ ಇ ಒನ್ ಇಂಟು ಪಿ ಆಫ್ ಇ ಒನ್ ಪ್ಲಸ್ ಪಿ ಆಫ್ ಎಫ್ ಬೈ ಇ ಟು ಇಂಟು ಪಿ ಆಫ್ ಇ ಟು ಇಷ್ಟು ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಪಿ ಆಫ್ ಎಫ್ ಬೈ ಇ ಒನ್ ನಿಮ್ಗೆ ಗೊತ್ತಿದೆ ಪಿ ಆಫ್ ಇ ಒನ್ ಇಲ್ಲಿ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಎಲ್ಲಾ ವ್ಯಾಲ್ಯೂಸ್ ಇಲ್ಲಿ ಗೊತ್ತಿದೆ ಪಿ ಆಫ್ ಎಫ್ ಬೈ ಇ ಟು ಒನ್ ಬೈ ತ್ರೀ ಪಿ ಆಫ್ ಇ ಟು ಫೋರ್ ಬೈ ಸೆವೆನ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ತ್ರೀ ಬೈ ಫೈವ್ ಬರಬೇಕು. ಇನ್ನೊಂದ್ಸತಿ ಸಿಂಪಲ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ತನಕ ನಿಮ್ಗೆ ಅರ್ಥ ಆಗಿದೆ ಇದು ಇದು ಆಲ್ರೆಡಿ ನಾ ಹೇಳಿದ್ದೀನಿ ಎಫ್ ಬೈ ಇ ಒನ್ ಅಂತಂದ್ರೆ ಗಿವನ್ ದಟ್ ಅವನು ತ್ರೀ ಬೈ ಸೆವೆನ್ ಅಂದ್ರೆ ಇಲ್ಲಿ ಗಿವನ್ ದಟ್ ಇ ಒನ್ ಹ್ಯಾಪನ್ಸ್ ಅಂದ್ರೆ ಪಿಕ್ಕಿಂಗ್ ಅನ್ ಇ ಒನ್ ನಂಬರ್ ಆಗೇ ಆಗುತ್ತೆ ರಿಪೋರ್ಟಿಂಗ್ ಇವನ್ನು ಆಗುತ್ತೆ ಅಂತಂದ್ರೆ ಅವ್ನು ನಿಜ ಹೇಳ್ತಿದ್ದಾನೆ ಅಂತ ಅವ್ನು ಅಂದ್ರೆ ಪಿಕ್ ಮಾಡಿದಾನೆ ಅದು ಇವನ್ ನಂಬರ್ ಆಲ್ರೆಡಿ ಬಂದಿದೆ ಬಟ್ ಅವ್ನು ನೋಡಿಲ್ಲ ಬಟ್ ಅವ್ನು ಸುಳ್ಳು ಹೇಳ್ಬಿಡ್ತಾನೆ ಫಸ್ಟ್ ಬಂದಿದೆ ಅಂತ ಕೈ ತೆಗೆದು ನೋಡಿದ್ರೆ ಅವಾಗ ಇವನ್ ನಂಬರ್ ಇರುತ್ತೆ. ಸೊ ಆ ಪ್ರಾಬಿಲಿಟಿ ಇದು ನಿಜ ಹೇಳಿರೋ ಪ್ರಾಬಿಲಿಟಿ ಸುಳ್ಳು ಹೇಳಿರೋ ಪ್ರಾಬಿಲಿಟಿ ಒನ್ ಬೈ ತ್ರೀ. ಅವ್ರು ಕೇಳ್ತಾ ಇರೋದೇನು ಅವ್ನು ಪಿಕ್ ಮಾಡ್ತಾನೆ ಹೇಳ್ತಾನೆ ಇವನ್ ಅಂತ ಬಟ್ ಇಲ್ಲಿ ಆಗ್ಲೇಬೇಕು ಅನ್ನೋ ಪ್ರಾಬಿಲಿಟಿ ಇಲ್ಲಿ ಏನು ಅಂತ. ಸೊ ಅದು ಕಾನ್ವರ್ಸ್ ಅಂತಾರ ಇಲ್ಲಿ ನಿಜ ಹೇಳೋದು ಇಲ್ಲಿ ನಿಜ ಆಗಿರೋದು. ಸೊ ಇದು ಅವ್ನು ನಿಜ ಹೇಳೋ ಪ್ರಾಬಿಲಿಟಿ ಏನು ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀರ ನಿಜ ಆಗಿರೋ ಪ್ರಾಬಿಲಿಟಿ ಏನು ಪ್ರಾಬಿಲಿಟಿ ಇಟ್ ಇಸ್ ಆಕ್ಚುಲಿ ಇವನ್ ಅವ್ನು ಹೇಳೋದು ಆಗ್ಬೇಕು ಅಲ್ಲಿ ಬಂದು ಬಂದಿರ್ಬೇಕು ಹಂಗೆ. ಸೊ ನಿಮ್ಗೆ ಅರ್ಥ ಆಗಿದ್ದೀನಿ ಸುಮಾರು ಅಂದ್ರೆ ಇದು ಆಕ್ಚುಲಿ ಕಷ್ಟ ಎಕ್ಸ್ಪ್ಲೈನ್ ಮಾಡೋದು ಇದು ಬಟ್ ನಾನು ಸುಮಾರು ಹೊತ್ತು ಅರ್ಥ ಮಾಡ್ಕೊಂಡು ಹೆಂಗೆ ಇದನ್ನ ಹೇಳ್ಕೊಡೋದು ಅಂತ ಅಂದ್ಬಿಟ್ಟು ಇಷ್ಟು ಎಕ್ಸ್ಪ್ಲನೇಷನ್ ನಾನೇ ಯೋಚನೆ ಮಾಡಿ ಮಾಡಿದ್ದೀನಿ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ ಯು ತುಂಬಾ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.